ವಿಜೃಂಭಣೆಯಿಂದ ಸಾಗಿದ ಶಿಗ್ಗಾವಿ ದ್ಯಾಮವ್ವದೇವಿ ಜಾತ್ರೆ. ಶಿಗ್ಗಾಂವ್ ನಗರದ ದ್ಯಾಮವ್ವದೇವಿ ಜಾತ್ರಾ ಮಹೋತ್ಸವದ ಏಳನೇ ದಿನದ ಸಮಾರಂಭ ಸೋಮವಾರ ವಿಜೃಂಭಣೆಯಿಂದ ನೆರವೇರಿತು. ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಹಾಗೂ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರೊಂದಿಗೆ ಮಾಜಿ ಸಂಸದರು ಮತ್ತು ದ್ಯಾಮವ್ವದೇವಿ ಜಾತ್ರಾ ಮಹೋತ್ಸವ ಸಮಿತಿ ಅಧ್ಯಕ್ಷರಾದ ಮಂಜುನಾಥ್ ಅವರು ದ್ಯಾಮವ್ವದೇವಿಯ ದರ್ಶನ ಭಾಗ್ಯ ಪಡೆದು ಶಕ್ತಿಮಾತೆ ಶಿಗ್ಗಾವಿಯ ದ್ಯಾಮವ್ವದೇವಿ ದೇವಿಯ ಶಕ್ತಿ ಆರಾಧನೆ ಮತ್ತು ಜಾತ್ರಾ ಮಹೋತ್ಸವದ ಕುರಿತಾಗಿ ಮಾರ್ಮಿಕವಾಗಿ ನುಡಿದರು. ಅತ್ತಿವೇರಿ ಬಸವಧಾಮದ ಬಸವೇಶ್ವರಿ ಮಾತಾಜಿ ಹುಬ್ಬಳ್ಳಿಯ ಪ್ರಜಾಪಿತ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯದ ವಲಯ ನಿರ್ದೇಶಕರಾದ ನಿರ್ಮಲಾಜಿ ಹಾಗೂ ಸ್ಥಳೀಯ ಈಶ್ವರಿ ವಿಶ್ವವಿದ್ಯಾಲಯದ ಭಾರತೀಜಿ ಅವರು ಪ್ರಸ್ತುತ ದಿನಗಳಲ್ಲಿ ಶ್ರೀದೇವಿ ಪೂಜೆ, ಧಾರ್ಮಿಕ ಆಚರಣೆಗಳು ಮತ್ತು ಆಧ್ಯಾತ್ಮಿಕತೆಯ ಬಗೆಗೆ ಉಪದೇಶ ನೀಡಿ ಜನರನ್ನು ಜಾಗೃತಗೊಳಿಸಿದರು. ಸಮಾರಂಭದಲ್ಲಿ ಟಿವಿ ಸುರಗಿ ಮಠ್ ಸುಶೀಲಾ ಪಾಟೀಲ್ ಅಧ್ಯಕ್ಷತೆ ವಹಿಸಿದ್ದರು. ಪುರಸಭೆ ಅಧ್ಯಕ್ಷರಾದ ರೂಪಾ ಬನ್ನಿಕೊಪ್ಪ, ಚನ್ನಮ್ಮ ಬೊಮ್ಮಾಯಿ, ಸ್ನೇಹಲತಾ ಕುನ್ನೂರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ವರದಿ ಹೆಚ್ ಎಂ ಹರಕುಣಿ, ನ್ಯೂಸ್ ಫೋರ್ ಇಂಡಿಯಾ, ಶಿಗ್ಗಾವಿ.